ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಮಸ್ಕಾರ ಹೇಳಿ ರೆಡಿಮೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರು ನಮ್ಮಲ್ಲಿ ಇವಾಗಲೂ ಕೂಡ ಸಾಕಷ್ಟು ವಿಡಿಯೋಗಳ ಕೆಳಗಡೆ ಸಾಕಷ್ಟು ಜನ ಬಂದು ಕಮೆಂಟ್ ಮಾಡ್ತಾರೆ ನಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿಯ ತೊಂದರೆಗಳು ಅನ್ನೋದು ಎಷ್ಟು ಉಪಾಯಗಳು ಮಾಡಿದ್ರೂ ಕೂಡ ಹೋಗೋದಿಲ್ಲ ಅಥವಾ ಎಷ್ಟು ಕಷ್ಟಪಟ್ಟರೂ ಕೂಡ ನಮ್ಮ ಜೀವನದಲ್ಲಿರುವಂತಹ ಒಂದು ಆರ್ಥಿಕ ಪರಿಸ್ಥಿತಿ ಒಂದು ಕಷ್ಟ ಹೋಗ್ತಾ ಇಲ್ಲ ಇದಕ್ಕೆ ಒಂದು ಪರಿಹಾರ ಮಾಡಿಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ ವಿಶೇಷವಾಗಿ ಈ ಒಂದು ಉಪಾಯ ಏನಿದೆ ಇದನ್ನು ನಿಮಗೆ ಸಾಕಷ್ಟು ಜನ ಎಲ್ಲರೂ ಮಾಡ್ಬೋದು ವಿಶೇಷವಾಗಿ ಈ ಒಂದು ಉಪಾಯ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಾಕಷ್ಟು ಕಷ್ಟಗಳು ಕಮ್ಮಿ ಆಗುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ನೀವು ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯ ಒಂದು ತೊಂದರೆಗಳೇನಿರುತ್ತೆ ಅಥವಾ ಅದಕ್ಕೆ ಖರ್ಚು ಅನ್ನೋದೇನಿರುತ್ತೆ ಅಥವಾ ನಿಮ್ಮ ಒಂದು ಮನೆಯಲ್ಲಿ ಸಾಕಷ್ಟು ಒಂದು ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಕಷ್ಟಗಳಿರುತ್ತೆ ಅವೆಲ್ಲವೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಉಪಾಯ ಏನಿದೆ ಇದು ಒಂದು ಭಾಳನೇ ಒಂದು ವಿಶೇಷವಾದಂಥ ಒಂದು ಉಪಾಯ ಅಂತ ಹೇಳ್ಬೋದು ಈ ಕಾರಣದಿಂದಾಗಿ ಮರ್ಯಾದೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಜೀವನದಲ್ಲಿ ಇರುವಂತಹ ಆರ್ಥಿಕ ಪರಿಸ್ಥಿತಿಯ ಸಮಸ್ಯೆಯನ್ನು ನೀವು ಕಮ್ಮಿ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದಾದ್ರು ರೀತಿಯ ಒಂದು ಕಷ್ಟಗಳಿದ್ರೂ ಕೂಡ ಈ ಒಂದು ಕೆಳಕಂಡ ನಂಬರ್ಗೆ ನೀವು ಸಂಪರ್ಕ ಮಾಡಿ ನಿಮ್ಮ ಕಷ್ಟಗಳನ್ನ ನೀವು ಪರಿಹಾರವನ್ನು ಮಾಡ್ಕೊಬೋದು ಮೊದಲು ಈ ಒಂದು ಉಪಾಯಕ್ಕೆ ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಇದರಲ್ಲಿ ಮೊದಲನೇದಾಗಿ ನಿಂಬೆಹಣ್ಣನ್ನು ತೊಗೊಬೇಕಾಗತ್ತೆ ಇದಾದಮೇಲೆ ನೀವು ಒಂದು ಕಪ್ಪಷ್ಟು ಒಂದು ಸಣ್ಣ ಕಪ್ಪಷ್ಟು ನೀವು ಕಲ್ಲುಪ್ಪನ್ನು ತೊಗೊಬೇಕಾಗತ್ತೆ ಅದಾದಮೇಲೆ ನೀವು ಏಳು ಲವಂಗವನ್ನು ತೊಗೊಬೇಕು ಯಾವ ಥರ ಅಂದರೆ ಈ ಮೊಗ್ಗಿರುತ್ತೆ ಅದರ ಮೇಲೆ ಮೊಗ್ಗು ಇರುವಂಥ ಒಂದು ಏಳು ಲವಂಗದ ಪೀಸನ್ನು ತೊಗೊಬೇಕಾಗತ್ತೆ ಹಾಗೆ ಎರಡು ಏಲಕ್ಕಿಯನ್ನು ತೊಗೊಬೇಕಾಗುತ್ತೆ ಎರಡೆರಡು ಪೀಸು ಏಲಕ್ಕಿಯನ್ನು ತೊಗೊಬೇಕಾಗುತ್ತೆ ಇದರಲ್ಲಿ ಯಾವ ಯಾವ ರೀತಿಯೂ ಬ್ಲ್ಯಾಕ್ ಮಾರ್ಕ್ ಮಾರ್ಕ್ಸ್ ಇರಬಾರ್ದು ಅಂತ ಒಂದು ಕ್ಲೀನಾಗಿರುವಂಥ ಒಂದು ಏಲಕ್ಕಿಯನ್ನು ತಗೊಬೇಕಾಗತ್ತೆ ಇದಾದ ಮೇಲೆ ಒಂದು ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ಕೂಡ ನೀವು ತೊಗೊಬೇಕಾಗತ್ತೆ ಯಾವ ರೀತಿ ಅಂದರೆ ಚೌಕಾಕಾರದಲ್ಲಿ ಇರುವಂಥ ಒಂದು ಬಟ್ಟೆಯನ್ನು ನೀವು ತೊಗೊಳ್ಬೇಕಾಗತ್ತೆ ಇಲ್ಲಿ ನೀವು ಇಮೇಜಲ್ಲಿ ನೋಡ್ತಿರ್ತೀರ ಆ ರೀತಿ ನೀವು ಬಟ್ಟೆಯನ್ನು ತಗೊಬೇಕಾಗತ್ತೆ ಈ ಎಲ್ಲ ಸಾಮಗ್ರಿಗಳನ್ನ ತೊಗೊಂಡ ನಂತರ ನೀವೇನು ಮಾಡಬೇಕು ಅಂದರೆ ನೆಲದ ಮೇಲೆ ಒಂದು ಈ ಒಂದು ಕೆಂಪು ಬಟ್ಟೆನಿ ಏನು ಹೇಳಿದ್ದೆ ಅದನ್ನು ಹಾಕಿ ಅದರ ಮೇಲೆ ನಾನು ಹೇಳಿದಂತಹ ಎರಡು ಏಲಕ್ಕಿಯನ್ನು ಹಾಕಿ ನಂತರ ಏಳು ಮೊಗ್ಗಿರುವಂತಹ ಒಂದು ಲವಂಗವನ್ನು ಕೂಡ ನೀವು ಇದಕ್ಕೆ ಹಾಕಬೇಕಾಗತ್ತೆ ನಂತರ ನೀವು ಅರ್ಧ ಮುಷ್ಟಿಯಷ್ಟು ನೀವು ಉಪ್ಪನ್ನು ಹಾಕಬೇಕಾಗತ್ತೆ ಉಪ್ಪಲ್ಲಿ ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು ಲಕ್ಷ್ಮಿ ಇರುತ್ತಾಳೆ ಅಂತ ಹೇಳಲಾಗುತ್ತೆ ಈ ಒಂದು ಕಾರಣದಿಂದಾಗಿ ನೀವು ಉಪ್ಪನ್ನು ಕೂಡ ಅಂದರೆ ಕಲ್ಲುಪ್ಪನ್ನು ನೀವು ಹಾಕಬೇಕಾಗತ್ತೆ ಇದಾದ ನಂತರ ನೀವು ನಿಂಬೆಹಣ್ಣು ಒಂದು ಫುಲ್ ನಿಂಬೆಹಣ್ಣು ಏನಿರುತ್ತೆ ಅದನ್ನು ಕೂಡ ಇದಕ್ಕೆ ಹಾಕಬೇಕಾಗತ್ತೆ ಇದೆಲ್ಲವನ್ನು ಕೂಡ ನೀವು ಈ ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ನೀವು ಹಾಕಿದ ನಂತರ ನೀವು ಈ ಒಂದು ಇಮೇಜಲ್ಲಿ ನಾನು ನೀವು ನೀವು ಯಾವ ರೀತಿ ನೋಡ್ತಾ ಇದ್ದೀರಾ ಆ ರೀತಿ ನೀವು ಇದನ್ನು ಗಂಟನ್ನು ಹಾಕಿ ದಾರದಲ್ಲಿ ಕಟ್ಟಬೇಕಾಗತ್ತೆ ಅದು ಕೂಡ ಹಳದಿ ಬಣ್ಣದ ದಾರದಲ್ಲಿ ನೀವು ಕಟ್ಟಬೇಕಾಗತ್ತೆ ಬಿಳಿ ಬಣ್ಣ ಇದ್ದರೆ ಅದಕ್ಕೆ ನೀವು ಅರ್ಶನವನ್ನು ಹಾಕಿ ನೀವು ಕಟ್ಬೋದು ಈ ರೀತಿ ಈ ರೀತಿ ಮಾಡೋದ್ರಿಂದ ನಿಮಗೆ ವಿಶೇಷವಾಗಿ ಈ ಒಂದು ಚಿಕ್ಕ ಉಪಾಯ ಮಾಡೋದ್ರಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮಾತ್ರವಲ್ಲದೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ದೃಷ್ಟಿಯಾಗಿದ್ದರೆ ಅಥವಾ ಯಾರಿಗಾದ್ರೂ ತುಂಬ ಒಂದು ಕ ಆರೋಗ್ಯ ಸಮಸ್ಯೆಗಳಿದೆ ಅಂದರೆ ಇಂತಹ ಸಾಕಷ್ಟು ಸಮಸ್ಯೆಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಈ ಒಂದು ಉಪಾಯ ಸಾಕಷ್ಟು ಒಂದು ಒಳ್ಳೆಯದಂತಲೇ ಹೇಳ್ಬೋದು ಇನ್ನು ಈ ಒಂದು ಗಂಟನ ನೀವೇನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ಶುಕ್ರವಾರದ ದಿನ ನೀವು ದೇವರಿಗೆ ನೀವು ಪೂಜೆಯನ್ನು ಮಾಡ್ತೀರಾ ಅದರಲ್ಲೂ ಕೂಡ ಲಕ್ಷ್ಮಿಗೆ ಪೂಜೆ ಮಾಡೇ ಮಾಡ್ತೀರಾ ಲಕ್ಷ್ಮಿಯ ಫೋಟೋ ಮುಂದೆ ಈ ಒಂದು ಈ ಒಂದು ಗಂಟನ ನೀವು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಈ ರೀತಿ ನೀವು ಪೂಜೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸಾಕಷ್ಟು ಕಷ್ಟಗಳು ಕಮ್ಮಿ ಆಗುತ್ತೆ ಹಾಗೆ ವಿಶೇಷವಾಗಿ ಹಣಕ್ಕೆ ಸಂಬಂಧಪಟ್ಟಂಥ ಕಷ್ಟಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಚಿಕ್ಕ ಉಪಾಯವನ್ನು ನೀವು ನಿಮ್ಮ ಮನೆಯಲ್ಲಿ ಮಿಸ್ ಮಾಡದೆ ಒಂದ್ಸತಿ ಟ್ರೈ ಮಾಡಿ ಇನ್ನು ವೀಡಿಯೋ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಕೂಡ ಲಕ್ಷ್ಮಿಯವ ಭಕ್ತರಾಗಿದ್ದರೆ ಹಾಗೆ ಲಕ್ಷ್ಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ಶ್ರೀ ಲಕ್ಷ್ಮಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ನೀವು ಮರಿಬೇಡಿ ಧನ್ಯವಾದಗಳು ಶ್ರೀ ಬನಶಂಕರಿ ದೇವಿ ಜ್ಯೋತಿಷ್ಯಾಲೆಯ ಕೇರಳ ಮತ್ತು ಕೊಳ್ಳೇಗಾಲದ ಮಹಾ ಮಾಂತ್ರಿಕ ಜ್ಯೋತಿಷ್ಯರು ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು ನೋವು ಕಷ್ಟ ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನೆರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರುತ್ತಾನೆ ಪಂಡಿತ್ ಹನುಮಂತ ಕುಡ್ಲಾ ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾಳಿ ಮಾತಾ ರಕ್ತ ರಕ್ತೇಶ್ವರಿ ಅಘೋರಿ ವಾಮಾಚಾರ ಪೂಜಾ ವಿಧಾನಗಳಿಂದ ಶೇಕಡಾ ನೂರರಷ್ಟು ಪರಿಹಾರ ತಿಳಿಸುತ್ತಾರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ವಿದೇಶ ಪ್ರಯಾಣ ವಶೀಕರಣ ಹೆಲ್ತ್ ಪ್ರಾಬ್ಲಮ್ ಇಂದ ಡಿಪ್ರೆಸ್ ಆಗ್ಬಿಟ್ಟಿದೆ ಎಲ್ಲಾದ್ರೂ ಏನಾದ್ರೂ ಏನಾದ್ರು ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದೆ ಒಂದೊಳ್ಳೆ ಜಾಬ್ ಅಪರ್ಚುನಿಟಿ ಇರಲಿಲ್ಲ ಜಾಬ್ ಸಿಕ್ಕಿದ್ರಲ್ಲಿ ವರ್ಕ್ ಮಾಡಕ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಡಿಸ್ಕೊಂಡಿದ್ರು ಆಗ ನಾನು ನನ್ನ ತಾಯಿ ಜೊತೆ ಗುರುಜಿ ಮೀಟ್ ಮಾಡಿದೆ ಅವರು ನನ್ನ ಜಾತ್ಕಾಲ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು ನಾನು ಅದನ್ನ ಫಾಲೋ ಮಾಡಿದೆ ಈಗ ನನ್ನ ಲೈಫ್ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ ಗುರುಜಿ ಅವರನ್ನ ಫೋನಿನ ಮುಖಾಂತರವೂ ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಆರು ಎರಡು ಒಂಬತ್ತು ನಾಲ್ಕು ನಾಲ್ಕು